ವಚನ ಸಾಹಿತ್ಯದ ಆಧಾರದ ಮೇಲೆ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ. ಬಸವಾದಿ ಶರಣರು ನಿಮಗೆಲ್ಲ ಗೊತ್ತಿದೆ, 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೋಸ್ಕರ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಜಾತಿರಹಿತವಾದಂತಹ ವರ್ಗರಹಿತವಾದಂತಹ ಮೂಢನಂಬಿಕೆಗಳು ಮತ್ತು ಕಂದಾಚಾರದಿಂದ ವಿಮುಕ್ತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಬಸವಾದಿ ಶರಣರು ಒಂದು ಹೋರಾಟವನ್ನ ಮಾಡಿದ್ರು. ಆ ಹೋರಾಟವನ್ನ ಜನರಿಗೆ ಪರಿಚಯಿಸತಕ್ಕಂತ ಹೇಳ್ತಕ್ಕಂತ ಪ್ರಯತ್ನವನ್ನ ಈ ವರ್ಷ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಏರ್ಪಾಡು ಮಾಡಿದ್ದಾರೆ. ಸುಮಾರು 30 ಲಕ್ಷ ಸುಮಾರು 70 ತರಹದ ಹೂ ಗಿಡಗಳನ್ನ ಹೂಗಳನ್ನ ಪ್ರದರ್ಶನ ಮಾಡಿದ್ದಾರೆ. ಅದರ ಮೂಲಕ ಬಸವಣ್ಣವರ 12ನೇ ಶತಮಾನದ ಬಸವಾದಿ ಶರಣರ ಎಲ್ಲ ವಿಚಾರಗಳನ್ನ ಜನರಿಗೆ ತಿಳಿಸ್ತಕ್ಕಂತ, ಬಸವಾದಿ ಶರಣರ ಸಂದೇಶಗಳನ್ನ ತಿಳಿಸ್ತಕ್ಕಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ನಾನು, ಡಿ ಕೆ ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಅವರು, ರಾಮಲಿಂಗ್ ರೆಡ್ಡಿ ಅವರು, ತೋಟಗಾರಿಕೆ ಎಲ್ಲ ಅವರು, ರಾಮಲಿಂಗ್ ರೆಡ್ಡಿ ಅವರು, ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ಇದು ಇವತ್ತಿನಿಂದ 28ನೇ ತಾರೀಕಿನವರೆಗೂ ಕೂಡ ನಡೀತದೆ. 18ನೇ ತಾರೀಕಿನಿಂದ ಇವತ್ತಿನಿಂದ 28ರವರೆಗೂ ಕೂಡ ನಡೀತದೆ. ಬೆಂಗಳೂರಿನ ನಾಗರಿಕರಿಗೆ ಈ ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ತೋಟಗಾರಿಕೆ ಇಲಾಖೆಯವರು ಕಲ್ಪಿಸಿಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನ ಬೆಂಗಳೂರಿನ ನಾಗರಿಕರು ಉಪಯೋಗಿಸ್ಕೋಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ತೇನೆ. ಮತ್ತೆ ಈ ತೋಟಗಾರಿಕೆ ಇಲಾಖೆಯವರು ಯಾವ್ಯಾವ ಹೂಗಳನ್ನ ಬೆಳೀತಾರೆ, ಯಾವ್ಯಾವ ಫಲ ಬೆಳೀತಾರೆ, ಯಾಕಂದ್ರೆ ಇದು ಫಲಪುಷ್ಪ ಪ್ರದರ್ಶನ, ಬರೀ ಸಂತೋಷಕ್ಕೋಸ್ಕರ ಖುಷಿಗೋಸ್ಕರ ಮಾಡ್ತಕ್ಕಂಥದ್ದಲ್ಲ. ಇದು ತೋಟಗಾರಿಕೆ ಇಲಾಖೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ, ಅದು ಫಲಪುಷ್ಪ ಪ್ರದರ್ಶನಗಳು ಏನೇನು ಬೆಳವಣಿಗೆಗಳಾಗಿದ್ದಾವೆ ಅದನ್ನ ಜನರಿಗೆ ಪರಿಚಯಿಸತಕ್ಕಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ. ಪ್ರತಿ ವರ್ಷನೂ ಕೂಡ ಮಾಡ್ತಾರೆ, ಈ ವರ್ಷನೂ ಕೂಡ ಮಾಡ್ತಾ ಇದ್ದಾರೆ. ತೋಟಗಾರಿಕೆ ಇಲಾಖೆಯವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾಕತಾಳೀಯ ಎಂಬಂತೆ ಇವತ್ತೇ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಇತ್ತು. ಇವತ್ತು ಕ್ಯಾಬಿನೆಟ್ನಲ್ಲಿ ನನಗೆ ಬಹಳ ಜನ ಸ್ವಾಮೀಜಿಗಳು ಮತ್ತೆ ಬಸವ ಸಮಿತಿಯವರು ಎಲ್ಲರೂ ಕೂಡ ಬಂದು ಭೇಟಿ ಮಾಡಿದರು. ಬಸವಣ್ಣನವರಿಗೆ ಅವರಿಗೆ ಒಂದು ಈ ಸಾಂಸ್ಕೃತಿಕ ನಾಯಕ ಅಂತೇಳಿ ಅದನ್ನ ಕರೀಬೇಕು ಅಂತೇಳಿ ಬಹಳ ಜನ ಒತ್ತಾಯ ಮಾಡಿದ್ರು. ಅದರಂತೆ ಇವತ್ತು ನಾನು ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದೆ. ಇವತ್ತು ಕ್ಯಾಬಿನೆಟ್ ಮುಂದೆ ಅದನ್ನು ತಗೊಂಡ್ಬಂದು ಬಸವಣ್ಣವ್ರಿಗೆ ಗೌರವ ಕೊಡಬೇಕು ಅಂತೇಳಿ, ಅವರ ಹೆಸರು ಚಿರಸ್ಥಾಯಿಯಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಕ್ಯಾಬಿನೆಟ್ನಲ್ಲಿ. ನಮ್ಮ ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಇನ್ನು ಮುಂದೆ ಇವತ್ತಿನಿಂದ ಬಸವಣ್ಣವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರು. ಇದು ಒಂದು. ಎರಡನೇದು ನಾವು ತೀರ್ಮಾನ ಮಾಡಿದ್ದು ಇವತ್ತು ಕ್ಯಾಬಿನೆಟ್ನಲ್ಲಿ, ಶಿವಮೊಗ್ಗದಲ್ಲಿರ್ತಕ್ಕಂಥ ಜೈಲಿತ್ತು ಅಲ್ಲಿ ಮೊದಲನೇ ಸ್ಥಾನದಲ್ಲಿ. ಆ ಜೈಲಿದ್ದಂಥ ಪ್ರದೇಶ ಸುಮಾರು 46 ಎಕರೆ ಜಮೀನಿತ್ತು. ಆ ಜಮೀನು ಆ ಮೈದಾನ ಇತ್ತಲ್ಲ ಉದ್ಯಾನವನ, ಆ ಉದ್ಯಾನವನಕ್ಕೆ
ಅಲ್ಲಮ ಪ್ರಭು ಉದ್ಯಾನವನ ಅಂತ ನಾಮಕರಣ ಮಾಡಿದ್ವಿ. ಅಲ್ಲಮ ಪ್ರಭು ಉದ್ಯಾನವನ ನಾಮಕರಣ ಮಾಡಿದ್ವಿ. ನಿಮ್ಗೆಲ್ಲ ಗೊತ್ತಿದೆ, ಅಲ್ಲಮ ಪ್ರಭು ಕೂಡ ಶಿವಮೊಗ್ಗ ಶಿಕಾರಿಪುರದವರು, ಅಕ್ಕಮಹಾದೇವಿನು ಕೂಡ ಶಿಕಾರಿಪುರದವರು, ಅಲ್ಲಮ ಪ್ರಭುವರು ಕೂಡ ಶಿಕಾರಿಪುರದವರು. ಅದಕ್ಕೋಸ್ಕರ ಅವರ ಹೆಚ್ಚು ಸ್ಥಿರಸ್ಥಾಯಿಯಾಗಿರಬೇಕು ಅಂತೇಳಿ ಅವರು ಸಮಾಜ ಸುಧಾರಕರಾಗಿದ್ದಂಥವರು. ಮತ್ತೆ ಬಸವಣ್ಣವರ ಕಾಲದಲ್ಲಿ ಅನುಭವ ಮಂಟಪ ಅದರ ಅಧ್ಯಕ್ಷರಾಗಿದ್ದಂಥವ್ರು, ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದವರು, ಅವರಿಗೆ ಅಲ್ಲಿ ಇದಕ್ಕೆ ಎಂತದ್ದು ಅದಕ್ಕೆ ಅಂತ ಫ್ರೀಡಂ ಪಾರ್ಕ್ ಅಂತ ಇತ್ತು, ಇಲ್ಲಿವರೆಗೆ ಫ್ರೀಡಂ ಪಾರ್ಕ್ ಅಂತ ಇತ್ತು. ಅದನ್ನ ಫ್ರೀಡಂ ಪಾರ್ಕ್ ನ ಬದಲಾವಣೆ ಮಾಡಿ ಇವತ್ತು ಅಲ್ಲಮ ಪ್ರಭು ಪಾರ್ಕ್ ಅಥವಾ ಉದ್ಯಾನವನ ಅಂತ ಹೆಸರಿಟ್ಟು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.